Hello guys, welcome back to Masala Mane Kannada Vlogs. Ivattin recipe li naavu nati style chicken sambar heng madodanta heli nodana. Idu Sunday special chicken sambar tumbane tasty agirutte. Pudina, kotambri soppu, shunti, bellulli ella haki nati style alli madovantadu. Neevu maneli tappadene try maadi. Bani tada madade video na shuru madana. Naan illi ond paatre itkondidini. ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾನು ಚಕ್ಕೆ ಮತ್ತು ಏಲಕ್ಕಿ ಒಂದು 3 ಸ್ಟಾರ್ ಅನಿಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಜೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಆನಿಯನ್ನು ಒಂದು 2 ಆನಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಕೂಡ ಇವಾಗ ಎಣ್ಣೆಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ನಾನಿಲ್ಲಿ 1 kg ನಾಟಿ ಕೋಳಿ ಚಿಕನ್ನ ತೊಗೊಂಡಿದ್ದೀನಿ ವಿತ್ ಸ್ಕಿನ್ ಇರೋವಂಥದ್ದು. ಇವಾಗ ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ನಾನು ಈ ಚಿಕನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಏನು ಫ್ರೈ ಆಗಿತ್ತು ಅದಕ್ಕೆ. ಆಮೇಲೆ ನಾನು ಇದಕ್ಕೆ 1 teaspoonಷ್ಟು ಪುಡಿ ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಇವಾಗ ನೀಟಾಗಿ ಇದನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನೆಲ್ಲ ಚೆನ್ನಾಗಿ ಆನಿಯನ್ ಜೊತೆ ಬೇಯಬೇಕು, ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ಇದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 2-3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದ್ರ ಪೇಸ್ಟನ್ನು ನಾನು ಇವಾಗ ಚಿಕನ್ ಬೆಂದಿತ್ತಲ್ವ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟು. ಸೊ ಇದೇ ಚಿಕನ್ ಸಾಂಬಾರ್ಗೆ ತುಂಬ ಚೆನ್ನಾಗಿರೋ ಫ್ಲೇವರ್ನ. ಸೊ ಇದನ್ನೆಲ್ಲ ನಾನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ 1 teaspoonಷ್ಟು ಖಾರದ ಪುಡಿ ಮತ್ತು 1 teaspoonಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಕಡಿಮೆ ಮಸಾಲನ ಹಾಕ್ಕೊಂಡು ಮಾಡ್ಬೋದು. ಅದಾದಮೇಲೆ ನಾನು 1 teaspoonಷ್ಟು ಗರಂ ಮಸಾಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ. ಇದೆಲ್ಲ ಚೆನ್ನಾಗಿ ಕುದಿ ಬರಬೇಕು. ಆಮೇಲೆ ನಾನು 1 ಇಡಿಯಷ್ಟು ತೆಂಗಿನಕಾಯಿ ತುರಿನ ತೊಗೊಂಡ್ಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ತೆಂಗಿನಕಾಯಿ ಹಾಲನ್ನ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇವಾಗ ಚಿಕನ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದು ಒಂದು 5-6 ನಿಮಿಷದವರೆಗೂ ಚೆನ್ನಾಗಿ ಬೆಂದರೆ ಸಾಕು, ಅಲ್ಲಿಗೆ ಚಿಕನ್ ಸಾಂಬಾರ್ ರೆಡಿಯಾಗಿರುತ್ತೆ. ಇದಿವಾಗ ಆಲ್ಮೋಸ್ಟ್ ಬಾಯ್ಲ್ ಆಗಿದೆ, ನಾವು ಇದನ್ನು ಸರ್ವ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಪ್ಲೇಟ್ಗೆ ಈ ಚಿಕನ್ ಸಾಂಬಾರನ್ನ ಸರ್ವ್ ಮಾಡ್ತಿದ್ದೀನಿ. ಇದಂತೂ ತುಂಬಾ ಟೇಸ್ಟಿಯಾಗಿರೋ ಚಿಕನ್ ಸಾಂಬಾರು, ಅದು ನಾಟಿ ಸ್ಟೈಲಲ್ಲಿ ಮಾಡಿರೋವಂಥದ್ದು. ಮುದ್ದೆಗೆ ಮತ್ತು ರೈಸ್ಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನು. ನೀವು ಮನೇಲಿ ಟ್ರೈ ಮಾಡಿ ಮತ್ತು ನನಗೆ ಟೇಸ್ಟ್ ಹೆಂಗಿತ್ತಂತ ಹೇಳಿ ಖಂಡಿತ ಹೇಳಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಸಿಂಗಾಪುರಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋಗಳ ಜೊತೆ ಮತ್ತೆ ಇನ್ನೊಂದು ಸರಿ ಸಿಗೋಣ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ಇದೇ ಥರ ಇನ್ನೊಂದು ರುಚಿಯಾದ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮಸಾಲ ಮನೆ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು.